ಸರ್ ನಿಖಿಲ್ ಕುಮಾರ್ ಸ್ವಾಮಿ ವರ್ಸಸ್ ಸಿಪಿ ಯೋಗೇಶ್ ಇಲ್ಲಿ ನಿಖಿಲ್ ಕುಮಾರ್ ಸ್ವಾಮಿ ವರ್ಸಸ್ ಸಿಪಿ ಯೋಗೇಶ್ ಬರಲ್ಲ ಡಿ ಕೆ ಶಿವ್ ಕುಮಾರ್ ವರ್ಸಸ್ ಕುಮಾರ್ ಸ್ವಾಮಿ ಓಕೆ ಪ್ರತಿಷ್ಠೆಯ ಕಣ ಪ್ರತಿಷ್ಠೆ ಅಂತ ಏನಿಲ್ಲ ಇಲ್ಲಿ ಇಲ್ಲಿ ಕೆಲಸದ ಮೇಲೆ ಡಿಪೆಂಡ್ ಆಗುತ್ತೆ कुमार स्वामी बेजान अदे प्रचार बंद योगेश्वर केसू ब्यनर हाकिस नल्वत ब्यनर हाकि प्रचार बंद अदे हईलैट मू नान कलसमीन अगे सदानंद गौड़ मुख्यमंत्री आगदा को हणी इवर हद्ल के तुम्सबिटो नानु बगीरथ अंत और हेकोटाड़ा ಆದರೆ ಸದಾನಂದ ಗೌಡರು ಯಾವತ್ತೂ ನಾನು ಮಾಡಿದೆ ಅಂತ ಯಾವತ್ತೂ ಹೇಳಿಲ್ಲ ಇವತ್ತು ಬಹಿರಂಗವಾಗಿ ಹೇಳ್ತಾ ಇದ್ದಾರೆ ಅಷ್ಟೇ ಅದೇ ಅವರದೇ ಪಕ್ಷದಲ್ಲಿ ಇದ್ದವರು ಪಕ್ಷದಿಂದ ಪಕ್ಷಕ್ಕೆ ಹೋಗೋದು ಅಲ್ಲಿಂದ ಇಲ್ಲಿಗೆ ಹೋಗೋದು ಕಾರ್ಯಕರ್ತರು ಅವರನ್ನು ನಂಬಿ ಹೋಗ್ತಾರೆ ದೊಡ್ಡವರು ದೊಡ್ಡವರು ಎಲ್ಲ ಹೊಂಟೋಗ್ತಾರೆ ಗೊತ್ತಾಗಲ್ಲ ಕಾರ್ಯಕರ್ತರು ಏನು ಮಾಡೋದು ಆದರೆ ಕುಮಾರಸ್ವಾಮಿ ಆಗಲ್ಲ ಈಜಿ ಕೈ ಸಿಗಲ್ಲ ಅಂತ ಹೇಳ್ತಾರೆ ಬಿಡದಿ ಮನೆಗೆ ಬನ್ನಿ ಪ್ರತಿದಿನ ಸಿಗ್ತಾರೆ ಪ್ರತಿದಿನ ಅಲ್ಲೇ ಸಿಗ್ತಾರೆ ಓಕೆ ಚನ್ನಪಟ್ಟಣ ಒಂದು ಎಲೆಕ್ಷನ್ ವಿಚಾರಕ್ಕೆ ಬರೋದಾದ್ರೆ ಇಲ್ಲಿ ಅವರು ಹೊಸಸ್ ಹೊರಗಿನವರು ಅನ್ನುವಂತ ಮಾತು ಹೊರಗಿನವರು ಏನಿಲ್ಲ ದೇವೇಗೌಡರು ಬಂದು ಅಲ್ಲಿ ಎಷ್ಟು ವರ್ಷ ಆಗುತ್ತೆ ರಾಮನಗರಕ್ಕೆ ರಾಮನಗರ ಜಿಲ್ಲೆಗೆ ಬಂದುಬಿಟ್ಟು ಸುಮಾರು ವರ್ಷ ಆಗಿಬಿಟ್ಟಿದೆ ಅವರು ಇನ್ನು ಹೊರಗಿನವರು ಅಂತ ಏನಿಲ್ಲ ಅವರು ಪಾಕಿಸ್ತಾನದವರಲ್ಲ ಇಲ್ಲ ಮುಂಬೈನವರಲ್ಲ ಕಲ್ಕಟ್ಟಾದವರಲ್ಲ ಕರ್ನಾಟಕದವರು ಹೇಳ್ತಲ್ಲ ಹೊರಗಿನವರು ಏನಲ್ಲ ಅವರು ನಮ್ಮ ಕರ್ನಾಟಕದವರೇ ಅವರು ಹಾಸನದಿಂದ ಬಂದು ಇಲ್ಲಿ ಬಂದಿ ಅವರು ದೇವೇಗೌಡರು ಬಂದು ಸುಮಾರು ವರ್ಷ ಆಗಿಬಿಟ್ಟಿದೆ ದೇವೇಗೌಡರು ಬಂದು ನಮ್ಮ ರಾಮನಗರ ಜಿಲ್ಲೆಗೆ ಮಗ ರೈತನ ಮಗನಾಗಿ ಬಂದು ಸುಮಾರು ವರ್ಷ ಆಗಿದೆ ಇಗ್ಲೂ ಡ್ಯಾಮ್ ಕಟ್ಟದಾಗಿ ಅವರು ಇಲ್ಲಿ ಉಳ್ಕಬಿಟ್ಟಿದ್ದಾರೆ ಸ್ಥಿರವಾಗಿ ರಾಮನಗರ ಜಿಲ್ಲೆಗೆ ದೇವೇಗೌಡರು ಮಗ ದೇವೇಗೌಡರು ಕುಮಾರಸ್ವಾಮಿ ಕುಮಾರಸ್ವಾಮಿ ಮಗ ಇಲ್ಲಿ ರಾಮನಗರ ಜಿಲ್ಲೆಯ ಮಗನಾಗಿ ಉಳ್ಕಬಿಟ್ಟಿದ್ದಾರೆ ಕುಮಾರಣ್ಣ ಅವರು ಏನು ಹೇಳ್ತಾರೆ ಹೇಳಿ ಪ್ರತಿ ಸರಿನು ಹುಟ್ಟೂರು ನಂದು ಹಾಸನ ಆದ್ರೂ ನಂದು ಕರ್ಮಭೂಮಿ ಬಂದ್ಬಿಟ್ಟು ರಾಮನಗರ ಜಿಲ್ಲೆ ಅಂತ ಹೇಳ್ತಾರೆ ನಿಖಿಲ್ ಕುಮಾರಸ್ವಾಮಿ ಅವರು ಎರಡು ಸಲ ಸೋತಿದ್ರು ಈ ಸಲ ಅವರು ಸೋತಿರೋದಲ್ಲ ಅದು ಪಿತೂರಿ ಮಾಡಿ ಸೋಲ್ಸಿರೋದು ಅದು ಸೋಲ್ತಿರೋದಲ್ಲ ಅವರು ಸೋಲಲ್ಲ ಅದು ಜನಗಳು ಗೆಲ್ಸಿದ್ದಾರೆ ಆದರೆ ರಾಜಕೀಯ ಕುತಂತ್ರದಿಂದ ಪಿತೂರಿ ಮಾಡಿ ಸೋಲ್ಸಿದ್ರು ಇದು ಚನ್ನಪಟ್ಟಣದಲ್ಲಿ ನಡೆಯುವಂತ ಕೆಲಸ ಅಲ್ಲ ಇದು ಕಾಂಗ್ರೆಸ್ನ ಗ್ಯಾರಂಟಿ ಏನಾದರೂ ಪ್ಲಸ್ ಆಗುತ್ತೆ ಮೇಡಮ್ ಇದು ಗ್ಯಾರಂಟಿ ಏನಾಗಿದೆ ಅಂತಂದ್ರೆ ಸದ್ಯಕ್ಕೆ ಇವತ್ತು ಕೊಡ್ತಾ ಇದ್ದಾರೆ ಯಾಕೆ ಎಲೆಕ್ಷನ್ ಬಂದಿದೆಯಲ್ಲ 4 ತಿಂಗಳು 5 ತಿಂಗಳು ಗ್ಯಾಪ್ ಇತ್ತು ಈಗ ಒಂದೇ ಸಾರಿ ಹಾಕಿದ್ದಾರೆ ಇದು ಎಲೆಕ್ಷನ್ ಆಗೋದ ಮೇಲೆ ಗ್ಯಾರಂಟಿ ಏನಾಗುತ್ತೆ ಅಂತ ಅವರೇ ಈ ಸ್ವಯಂವಾಗಿ ಘೋಷಿಸಿದ್ದಾರೆ ಯಾವ್ದು ಹೇಳಿ ಶಕ್ತಿ ಯೋಜನೆ ಇದು ಇನ್ನು ಏನೋ ನಾವು ಇದನ್ನ ಮಾಡಬೇಕು ಅಂತ ಏನು ಮಾಡ್ತಾರೆ ಅಂತ ಅವರು ಮುಂದೆ ಮುಂದೆ ಹೇಳ್ತಾರೆ ಹೋಗ್ತಾ ಹೋಗ್ತಾ ಗ್ಯಾರಂಟಿ ಯೋಜನೆಗಳು ಎಲ್ಲ ಗೊತ್ತಾ ಹೋಗ್ತಾ ಹೋಗ್ತಾ ಗೊತ್ತಾಗಿದೆ 2 ವರ್ಷದಲ್ಲಿ ಎಲ್ಲ ಗೊತ್ತಾಗ್ಬಿಡುತ್ತೆ ಎಷ್ಟು ಲೀಡ್ ಇಂದ ಗೆಲ್ಲಿಸ್ತೀರಿ ಲೀಡ್ ಅಂತ ಏನಿಲ್ಲ ಮೇಡಂ ಕುಮಾರಸ್ವಾಮಿ ಹೆಸರಲ್ಲಿ ವರ್ಸಸ್ ಡಿ ಕೆ ಶಿವಕುಮಾರ್ ಇದರಲ್ಲಿ ನಿಖಿಲ್ ಅವರು ಗೆಲ್ತಾರೆ ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು